Hi guys, welcome back to my channel, Pallavi Rajkumar channel. Again, mele ko swagata, suswagata. Nano ivattu Ugadhi habbada special recipes na ee video dondige share maadkota idini nimge. Modlige ellarigu Ugadhi habbada shubhashayagalu. Age matte naavu ಊರಲ್ಲೆಲ್ಲ ಎಲ್ಲ ಚೆನ್ನಾಗಿ ಜೊತೆನಲ್ಲೇ ಹಬ್ಬ ಮಾಡಿದ್ರೆ ಎಷ್ಟು ಸೆಲೆಬ್ರೇಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ಸಲ ನಾವು ಊರಿಗೆ ಹೋಗೋಕ್ಕಾಗಲಿಲ್ಲ, ಇಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ. ಹಬ್ಬಗಳಲ್ಲಿ ಎಷ್ಟು ಖುಷಿ ಅನಿಸುತ್ತೆ ಅಲ್ವಾ, ಸಿಹಿ ಊಟ, ಒಬ್ಬಟ್ಟು, ಹೋಳಿಗೆ ಎಲ್ಲ ಮಾಡೋದು. ಅದೇ ಊರಲ್ಲಿ ಇನ್ನೂ ಚೆನ್ನಾಗಿರುತ್ತೆ, ಎಲ್ಲರ ಜೊತೆ ಸೆಲೆಬ್ರೇಟ್ ಮಾಡೋದು. ಏನು ಮಾಡೋಕ್ಕಾಗಲ್ಲ, ಲೀವ್ ಇಲ್ಲ, ರಜಾ ಇಲ್ಲ ಅಂದರೆ ನಾವು ಇಲ್ಲೇ ಮಾಡಬೇಕಾಯಿತು, ಇಲ್ಲೇ ಹಬ್ಬ ಸೆಲೆಬ್ರೇಟ್ ಮಾಡಿದ್ವಿ. ಹಾಗೆ ಯುಗಾದಿ ಹಬ್ಬದ ಶುಭಾಶಯಗಳು ಹೇಳು ಎಲ್ಲರಿಗೂ. ಹ್ಯಾಪಿ ಯುಗಾದಿ, ಹ್ಯಾಪಿ ಯುಗಾದಿ ಟು ಆಲ್, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ ಅಲ್ಲ, ಹ್ಯಾಪಿ ಯುಗಾದಿ. ಹಾಗೆ ನೋಡಿ, ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ನಾವು ಯಾವ ರೀತಿ ಯುಗಾದಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ವಿ ಅಂತ. ಹಾಗೆ ಇವತ್ತು ಟೆಂಪಲ್ಗೆಲ್ಲ ಹೋಗಿದ್ವಿ. ಸಿಂಪಲ್ ಆಗಿ ಹಬ್ಬದ ಅಡುಗೆನ ನಾವು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತು. ಮೊದಲಿಗೆ ನೋಡಿ, ನಾನು ಒಬ್ಬಟ್ಟು ಮಾಡ್ಕೊಳ್ಳೋಕ್ಕೆ 1 ಕಪ್ ಆಗೋವಷ್ಟು ಬೇಳೆನ ತೊಳೆದು ಬೇಯಿಸಿಟ್ಕೋತಾ ಇದ್ದೀನಿ. ನೋಡಿ, ಇದನ್ನು ಚೆನ್ನಾಗಿ ಬೇಳೆನ ತೊಳ್ಕೋಬೇಕು 1 ಕಪ್ ಆಗೋವಷ್ಟು. 1 ಕಪ್ ಬೇಳೆ ತೊಗೊಂಡ್ರೆ ನೀವು 20 ಒಬ್ಬಟ್ಟು, 1 ಕಪ್ ಜೊತೆಗೆ 1 ಹೋಳು ಕಾಯಿ ಹಾಕ್ಕೊಂಡ್ರೆ ನಿಮಗೆ 20 ಒಬ್ಬಟ್ಟು ಆಗುತ್ತೆ. ಅದ್ರ ಜೊತೆಗೆ ನೋಡಿ, ನೀರು ಹಾಕ್ಕೊಂಡು ಚೆನ್ನಾಗಿ ತೊಳೆದಿಟ್ಕೊಂಡು ನೀರು ಹಾಕ್ಕೊಂಡು ಅರಶಿನ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ನೆಕ್ಸ್ಟು ಇಲ್ಲಿ ಬೇಳೆ ಬೇಯೋತ್ತಿಗೆ ನಾನು 2 ಕಪ್ ಆಗೋವಷ್ಟು ಮೈದಾ ತೊಗೊಂಡು ಸ್ವಲ್ಪ ಚಿರೋಟಿ ರವೆನ ತೊಗೋತಾ ಇದ್ದೀನಿ. 1.5 ಕಪ್ ಆಗೋವಷ್ಟು ಚಿರೋಟಿ ರವೆನ ತೊಗೋತಾ ಇದ್ದೀನಿ. 2 ಕಪ್ ಮೈದಾ ಮತ್ತು ಸ್ವಲ್ಪ 1.5 ಕಪ್ ಅಷ್ಟು ಚಿರೋಟಿ ರವೆ, ಸ್ವಲ್ಪ ಅರಶಿನ 1 ಸ್ಪೂನ್ ಅಷ್ಟು, 1 ಚಿಕ್ಕ ಸ್ಪೂನು, ಮತ್ತು ಸ್ವಲ್ಪ ಸೋಡಾ. ಬೇಕಾದರೆ ನೀವು ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಸೋಡಾನ. ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೋಬೋದು, ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನು. ಫಸ್ಟು ಇದೇ ಥರ ಡ್ರೈ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಒಬ್ಬಟ್ಟು ಒಂದೊಂದು ಬೇರೆ ಬೇರೆ ಥರ ಕಲರ್ ಚೇಂಜ್ ಆಗಿಬಿಡುತ್ತೆ. ಫಸ್ಟ್ ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮೈದಾನ ಚೆನ್ನಾಗಿ ಈ ಥರ ಕಲಸ್ಕೋಬೇಕಾಗುತ್ತೆ. ನಿಮಗೆ ಜಾಸ್ತಿ ತೆಳ್ಳಗೆ ಬೇಡ ಅಂದರೆ ಸ್ವಲ್ಪ ಸ್ವಲ್ಪ ಮೃದುವಾಗಿ ಕಲಸ್ಕೊಂಡ್ರೆ ಸಾಕು, ಚಪಾತಿ ಹಿಟ್ಟು ಥರ. ನಾನು ಮೈದಾನ ಜಾಸ್ತಿ ನೀರು ಹಾಕ್ಕೊಂಡೇ ಕಲಸ್ಕೊಳ್ಳೋದು. ಅದನ್ನು ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ನೆನೆಯೋಕ್ಕೆ ಬಿಟ್ಬಿಡಿ. ನೋಡಿ, ಅಷ್ಟರಲ್ಲಿ ನಾವು ಮೈದಾ ಕಲಸ್ಕೊಳ್ಳೋದ್ರೊಳಗೆ ಬೇಳೆ ಬೆಂದಿದೆ. ಇಷ್ಟು ಬೆಂದರೆ ಸಾಕು ಒಬ್ಬಟ್ಟು ಮಾಡೋಕ್ಕೆ. ಯಾವುದೇ ಕಾರಣಕ್ಕೂ ಕುಕ್ಕರಲ್ಲಿ ಬೇಳೆನ ಬೇಯಿಸೋಕೆ ಹೋಗಬೇಡಿ, ತುಂಬ ಬೆಂದೋಗ್ಬಿಡುತ್ತೆ, ಆಮೇಲೆ ನೀರು ನಾವು ಬಸಿಯೋಕ್ಕಾಗಲ್ಲ. ಈಗ ಒಂದು ಜಾಲರಿ ತೊಗೊಂಡು ನೀರೆಲ್ಲ ಬಸ್ತಿಟ್ಕೋತಾ ಇದ್ದೀನಿ ಬೇಳೆನ. ಸ್ವಲ್ಪನೂ ನೀರಿನ ಅಂಶ ಇಲ್ಲದೇ ಇರೋ ರೀತಿ ಅದನ್ನು ಡ್ರೈ ಆಗೋಕ್ಕೆ ಬಿಟ್ಬಿಡಿ. ಇದು ನಾನು ರಸನ ಬೇಳೆ ರಸನ ಎತ್ತಿಟ್ಕೊಂಡಿದ್ದೀನಿ. ರಸಮಾರು ಮಾಡ್ಬೋದು, ಇಲ್ಲ ಉಪ್ಸಾರು ಮಾಡ್ಬೋದು ಇದರಲ್ಲಿ. ನೆಕ್ಸ್ಟು ನಾನು ಪಲ್ಯ ಮಾಡೋಕ್ಕೆ ಸ್ವಲ್ಪ ಬೇಳೆ ಅದ್ರ ಜೊತೆಗೆ ಹೆಸರುಕಾಳು ಬೇಯಿಸ್ಕೋತಾ ಇದ್ದೀನಿ. ಇದು ನಾನು ನೆನೆಸಿಲ್ಲ, ನೆನೆಸಿಲ್ಲದೆ ಇದ್ದರೆ ಏನು ಮಾಡ್ಬೋದು, 1 ಟೊಮೆಟೋನ ಬೇಯಕ್ಕೆ ಹಾಕೋತಾ ಇದ್ದೀನಿ. ಇದು ಉಪ್ಸಾರು ಮಾಡೋಕ್ಕೆ ಟೊಮೊಟೊ ಸಪ್ರೇಟ್ ತೆಗೆದಿಟ್ಕೋತೀನಿ ನಾನು. ಈಗ ನೋಡಿ, ಹೆಸರುಕಾಳು ಬೆಂದಿದೆ, ಟೊಮೊಟೊನ ಸಪ್ರೇಟ್ ಎತ್ತಿಟ್ಕೋತಾ ಇದ್ದೀನಿ ಉಪ್ಸಾರು ಮಾಡೋಕ್ಕೆ. ಇದು ಪಲ್ಯಕ್ಕೆ ಹೆಸರುಕಾಳು. ನಾನು ಮನೆ ಮುಂದೆ ಯುಗಾದಿ ಹಬ್ಬಕ್ಕೆ ರಂಗೋಲಿ ಬಿಟ್ಟಿದೆ, ಅದನ್ನು ತೋರಿಸ್ತಾ ಇದ್ದೀನಿ. ಅಂದರೆ ಹಬ್ಬಗಳಲ್ಲಿ ಈ ಥರ ಎಲ್ಲ ರಂಗೋಲಿ ಬಿಟ್ಟರೆ ನನಗೆ ತುಂಬ ಖುಷಿ ಅನಿಸುತ್ತೆ. ಊರ ಕಡೆ ಎಲ್ಲ ದೊಡ್ಡದಾಗಿ ರಂಗೋಲಿಲಿ ಬಿಡ್ತೀವಿ, ಇಲ್ಲಿ ಚಾಕ್ ಪೀಸಲ್ಲಿ ಹಂಗೆ ಸಿಂಪಲಾಗಿ ಬಿಟ್ಟಿದ್ದೀನಿ. ನೆಕ್ಸ್ಟ್ ಅದಾದಮೇಲೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿದೆ ನಾನು. ಬೇಳೆ ಎಲ್ಲ ಸ್ವಲ್ಪ ಆರಕ್ಕೆ ಇಟ್ಬಿಟ್ಟು ಸ್ನಾನ ಮಾಡ್ಕೊಂಡು ಪೂಜೆ ಎಲ್ಲ ಆದಮೇಲೆ ಮತ್ತೆ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೇಳೆ ಎಲ್ಲ ಆರೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಅಲ್ವಾ, ಅದಕ್ಕೋಸ್ಕರ ಮುಂಚೆನೇ ಬೇಳೆ ಎಲ್ಲ ಬೇಯಿಸಿಟ್ಕೊಂಡು ಆರಕ್ಕೆ ಇಟ್ಬಿಟ್ರೆ ನಿಮಗೆ ಈಸಿ ಆಗುತ್ತೆ. ನಾನು ಇಲ್ಲಿ ಪಲ್ಯಕ್ಕೆ ಒಗ್ಗರಣೆ ಮಾಡ್ತಾ ಇದ್ದೀನಿ. ಹೆಸರುಕಾಳು ಪಲ್ಯ, ಸಾಸಿವೆ ಹಾಕ್ಕೊಂಡು, ಕರ್ಬೇವು ಹಾಕ್ಕೊಂಡು, ನೆಕ್ಸ್ಟು ಒಣಮೆಣ್ಸಿನ್ಕಾಯಿ 2, ಹಸಿರು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಇದೆಲ್ಲ ಫ್ರೈ ಆದಮೇಲೆ
ಇದಕ್ಕೆ ಒಂದು ದೊಡ್ಡ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ಜೀರಿಗೆನ ಹಾಕೋತಾ ಇದ್ದೀನಿ. ಮೊದಲೇ ಜೀರಿಗೆನ ಆ್ಯಡ್ ಮಾಡ್ತಾರೆ, ಎಣ್ಣೆ ಜೊತೆಗೆ ಹಾಕಿದ್ರೆ ಸ್ವಲ್ಪ ಸೀದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾನು ಈರುಳ್ಳಿ ಹಾಕಾದ್ಮೇಲೆ ಜೀರಿಗೆನ ಹಾಕ್ತಾ ಇದ್ದೀನಿ ಫ್ಲೇವರ್ ಇರಲಿ ಅಂತ. ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ, ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದಕ್ಕೆ ಸ್ವಲ್ಪ ಅರಿಶಿನದ ಪುಡಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋವರೆಗೂ ಬಿಡಿ. ಅದಾದ ನಂತರ ಸ್ವಲ್ಪ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಖಾರಕ್ಕೋಸ್ಕರ. ಇದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಬೇಯಿಸಿಟ್ಕೊಂಡಿರೋ ಹೆಸರು ಕಾಳನ್ನ ಹಾಕೋತಾ ಇದ್ದೀನಿ ನೋಡಿ. ನಾನು ಇದನ್ನ ನೆನೆಸಿರಲಿಲ್ಲ, ನೆನೆಸಿದ್ರೆ ಇದನ್ನ ನೀವು ಕುಕ್ಕರಲ್ಲಿ ಕೂಗಿಸ್ಕೊಳ್ಳೋ ಅಗತ್ಯ ಇಲ್ಲ. ಇದ್ರ ಜೊತೆಗೆ ನಾನು ಕ್ಯಾರೆಟ್ ತುರಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ, ಪಲ್ಯ ಚೆನ್ನಾಗಿ ಬರುತ್ತೆ ಅಂತ. ನೋಡಿ ಕಲರ್ಫುಲ್ಲಾಗಿ ಚೆನ್ನಾಗಿ ಪಲ್ಯ ರೆಡಿ ಆಯ್ತು ಇವಾಗ. ಹೆಸರುಕಾಳು ಮತ್ತು ಕ್ಯಾರೆಟ್ ಪಲ್ಯ ರೆಡಿ ಆಯಿತು. ನೆಕ್ಸ್ಟ್ ಇಲ್ಲಿ ನಾನು ಉಪ್ಸಾರು ಮಾಡೋಕ್ಕೆ, ಅಂದರೆ ಒಬ್ಬಟ್ಟಿನ ಸಾರು ಮಾಡ್ತಾರೆ ನೋಡಿ, ಅದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಕಾಳುಮೆಣಸು, ಒಂದು ಐದಾರು ಇದು ಒಣಮೆಣಸಿನ್ಕಾಯಿ, ಒಂದು ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿಟ್ಕೊಂಡಿರೋದು. ಕಾಯಿ ನಿಮಗೆ ಬೇಕಾದರೆ ಆ್ಯಡ್ ಮಾಡ್ಕೋಬೋದು, ಕೆಲವರು ಕಾಯಿ ಆ್ಯಡ್ ಮಾಡಲ್ಲ, ನಾನು ಇಲ್ಲಿ ಕಾಯಿ ಆ್ಯಡ್ ಮಾಡ್ತಾ ಇದ್ದೀನಿ. ಈರುಳ್ಳಿ ಒಂದು ಅರ್ಧ. ನೆಕ್ಸ್ಟು ಜೀರಿಗೆ. ಎಲ್ಲನೂ ಇದನ್ನ ಡ್ರೈ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಹೆಸರುಕಾಳು ಜೊತೆಗೆ ಒಂದು ಟೊಮೆಟೊ ಬೇಯಿಸಿಟ್ಕೊಂಡಿದ್ದೀನಿ, ಅದು ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಈ ಫ್ರೈ ಮಾಡ್ಕೊಂಡಿದ್ವಲ್ಲ, ಡ್ರೈ ಫ್ರೈ ಮಾಡ್ಕೊಂಡಿದ್ವಲ್ಲ, ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಉಪ್ಸಾರಿಗೆ. ಇದನ್ನು ಫಸ್ಟು ಚೆನ್ನಾಗಿ ರುಬ್ಕೊಂಡು ಬನ್ನಿ, ನೀರು ಹಾಕ್ತೇನೆ. ಈ ಥರ ರುಬ್ಕೊಂಡು ಆದಮೇಲೆ ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲ, ನೀವು ಬೇಕಾದರೆ ಒಬ್ಬಟ್ಟಿಗೆ ಆಡಿಸ್ಕೊಂಡಿರ್ತೀರಲ್ಲ ಅದನ್ನು ಹೂರ್ಣನೂ ಬೇಕಾದರೆ ಇದಕ್ಕೆ ಆ್ಯಡ್ ಹಾಕೋಬೋದು ಒಬ್ಬಟ್ಟಿನ ಸಾರಿಗೆ. ನಾನು ಮುಂಚೆನೇ ಉಪ್ಸಾರು ಮಾಡ್ತಾ ಇರೋದ್ರಿಂದ ಬೆಲ್ಲ ಮತ್ತು ಬೇಳೆ ಹಾಕ್ಕೊಂಡು ರುಬ್ತಾ ಇದ್ದೀನಿ. ಅದಾದಮೇಲೆ ಬೇಕಾದ್ರೆ ಸ್ವಲ್ಪ ಹೂರ್ಣನೂ ನೀವು ಸಾಂಬಾರ್ ಜೊತೆಗೆ ಹಾಕ್ಬೋದು. ಬೆಲ್ಲ ಹಾಕಿರೋದ್ರಿಂದ ಅದು ಒಬ್ಬಟ್ಟಿನ ಸಾರು ಇದೇ ಚೆನ್ನಾಗಾಗುತ್ತೆ ನೋಡಿ. ಅದಾದಮೇಲೆ ಒಗ್ಗರಣೆ ಕೊಡ್ಕೋತಾ ಇದ್ದೀನಿ, ಕರಿಬೇವಿನ ಸೊಪ್ಪು ಸಾಸಿವೆ ಹಾಕ್ಕೊಂಡು ನಾವು ರುಬ್ಬಿಟ್ಕೊಂಡಿದ್ದ ಮಿಶ್ರಣ ಇತ್ತಲ್ಲ ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಇದನ್ನು ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಅದಾದಮೇಲೆ ಬೇಳೆ ರಸ ಇತ್ತಲ್ಲ ನಾನು ತೆಗೆದಿಟ್ಕೊಂಡಿದ್ದೆ ಬೇಳೆ ಬೆಂದಿದ್ದಾಗ, ಅದನ್ನು ಮಾಡ್ಕೋತಾ ಇದ್ದೀನಿ. ನೀವು ಇದರಲ್ಲಿ ರಸ ಬೇಕಾದರೂ ಮಾಡ್ಕೋಬೋದು ರಸಂ ಬೇಕಾದರೆ. ನಾನು ಸದ್ಯಕ್ಕೆ ಸಾಕು ಉಪ್ಸಾರು ಮಾತ್ರನೇ ಮಾಡ್ತಾಯಿದ್ದೀನಿ, ಒಬ್ಬಟ್ಟನ್ ಸಾರು ಇದು. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ, ಕುದಿಲಿಕ್ಕೆ ಬಿಟ್ಬಿಡಿ. ಇದು ಚೆನ್ನಾಗಿ ಈ ಥರ ಕುದ್ದಾದಮೇಲೆ ಸಾಂಬಾರು ರೆಡಿ ಆಯಿತು ಅಂತ. ಅಷ್ಟೇ ಘಮ ಘಮ ಫ್ಲೇವರ್ ಕೂಡ ಬರುತ್ತೆ ಉಪ್ಸಾರು ಮಾಡಬೇಕಾದ್ರೆ, ಉಪ್ಸಾರು ಅಂತನಾರು ಅನ್ಬೋದು ಇಲ್ಲ ಒಬ್ಬಟ್ಟನ್ ಸಾರು ಅಂತ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ಬೇವು ಬೆಲ್ಲ, ಯುಗಾದಿ ಹಬ್ಬದಲ್ಲಿ ಕಂಪಲ್ಸರಿ ಬೇವು ಬೆಲ್ಲ ತಿನ್ನಲೇಬೇಕಲ್ವಾ, ಸಿಹಿ ಕಹಿ ಜೊತೆಗೆ ನಮ್ಮ ಜೀವನನೂ ಚೆನ್ನಾಗಿರಲಿ ಅಂತ ದೇವ್ರ ಮುಂದೆ ಇಟ್ಟು ಬೇವು ಬೆಲ್ಲ ಎರಡೂ ತಿಂತಾರೆ. ಅದು ಯುಗಾದಿ ಹಬ್ಬದಲ್ಲಿ ಎಲ್ಲರ ಮನೇಲೂ ಮಾಡೋ ಅಂಥ ಕೆಲಸ, ನಾವು ಅದನ್ನೇ ಮಾಡಿದ್ದೀವಿ. ನೆಕ್ಸ್ಟ್ ಇಲ್ಲಿ ನಾನು ಒಬ್ಬಟ್ಟಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು ಸಣ್ಣ ಗಾತ್ರದ ಒಳ್ಳು ಕಾಯಿನ ಹೆಚ್ಚಿಟ್ಕೊಂಡು ಅದ್ರ ಜೊತೆಗೆ ಒಂದು ಐದು ಏಲಕ್ಕಿ ಕಾಯಿ ಹಾಕ್ಕೊಂಡು ನೀರು ಹಾಕ್ತೀನಿ, ರುಬ್ಕೊಂಡಿದ್ದೀನಿ. ಅದಾದಮೇಲೆ ಅದ್ರ ಜೊತೆಗೆ ಬೇಳೆ ಹಾಕ್ಕೊಂಡು ರುಬ್ಕೊಂಡು ನೋಡಿ ಒಂದು ಇದಕ್ಕೆ ಬೌಲ್ಗೆ ಹಾಕೋತಾ ಇದ್ದೀನಿ ನೋಡಿ. ಈ ಥರ ನೀರು ಹಾಕ್ತೇನೆ ಚೆನ್ನಾಗಿ, ಸ್ವಲ್ಪ ನೀರು ಆ್ಯಡ್ ಮಾಡಿದರೆ ಏನು ಪರವಾಗಿಲ್ಲ, ಆದರೆ ಒಂದೊಂದ್ಸಲ ತಟ್ಟೋಕ್ಕೆ ಬರೋಲ್ಲ, ಜಾಸ್ತಿ ತೆಳುವಾಗ್ಬಿಡುತ್ತೆ ಹೂರ್ಣ, ಅದಕ್ಕೋಸ್ಕರ ನಾನು ನೀರು ಆ್ಯಡ್ ಮಾಡ್ದೇ ರುಬ್ಕೋತಾ ಇದ್ದೀನಿ ನೋಡಿ. ಈ ಥರ ಆಗಿದೆ ಇವಾಗ, ಬೇಳೆ ಎಲ್ಲ ರುಬ್ಕೊಂಡಿದ್ದಾಯಿತು. ನೀವು ಬೇಳೆ ಎಷ್ಟು ತೊಗೊಂಡಿದ್ರೆ ಅಷ್ಟೇ ಬೆಲ್ಲನೂ ತೊಗೋಬೇಕು ನಮಗೆ ನೋಡಿ. ಬೇಳೆ ಎಷ್ಟು, ಒಂದು ಅರ್ಧ ಬಟ್ಲಷ್ಟಾಗಿದೆ, ನಾನು ಬೆಲ್ಲ ಕೂಡ ಅದೇ ಸಮ ಪ್ರಮಾಣದಲ್ಲಿ ತೊಗೋತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನಾವು ಸ್ಟವ್ ಹಚ್ಕೊಂಡು ಒಂದು ಬಾಣಲೆಯಲ್ಲಿ ಬೆಲ್ಲನ ಕಾಯಕ್ಕಿಟ್ಕೊಳ್ಳೋಣ. ನೋಡಿ ಬೆಲ್ಲ ಹಾಕ್ಕೊಳ್ಳಿ ಇವಾಗ, ಬೇಳೆ ಎಷ್ಟು ರುಬ್ಕೊಂಡಿದ್ದೀರಿ ಅಷ್ಟೇ ಪ್ರಮಾಣದಲ್ಲಿ ನಾನು ಬೆಲ್ಲನ ತೊಗೊಂಡಿದ್ದೀನಿ.
ಸಿಹಿ ಕಡಿಮೆ ಆಗಿಬಿಡುತ್ತೆ ಅಂತ ನೋಡಿಕೊಂಡು ಅದೇ ಅದೇ ಪ್ರಮಾಣದಲ್ಲಿ ತೊಗೊಳ್ಳಿ. ಇದರಲ್ಲಿ ಒಂದು ಸಣ್ಣ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಜಾಸ್ತಿ ನೀರು ಆ್ಯಡ್ ಮಾಡಿಕೊಂಡ್ರೆ ಹೂರ್ಣ ತೆಳ್ಳಗಾಗ್ಬಿಡುತ್ತೆ, ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಅರ್ಧ ಗ್ಲಾಸ್ ಅಷ್ಟೇ ಆ್ಯಡ್ ಮಾಡಿದ್ದೀನಿ. ಬೆಲ್ಲದಲ್ಲೇ ನೀರು ಬಿಟ್ಕೊಳ್ಳುತ್ತೆ ನೋಡಿ. ಇವಾಗ ಬೆಲ್ಲ ಚೆನ್ನಾಗಿ ಕರಗಿ ಕುದಿತಾ ಇದೆ ನೋಡಿ. ಇದೆಲ್ಲ ಕರಗೋವರೆಗೂ ಬಿಡಿ ಬೆಲ್ಲ. ಇದರಲ್ಲಿ ಒಂದೊಂದ್ಸಲ ಮಣ್ಣು ಕಲ್ಲೆಲ್ಲ ಸಿಗ್ತಾ ಇರುತ್ತೆ, ಅದನ್ನು ಸೋಸ್ಕೋಬೋದು ಬೆಲ್ಲನ. ನಾನೀಗ ಸೋಸ್ಕೊಂಡು ಮತ್ತೆ ಅದೇ ಬಾಂಡ್ಲಿಗೆ ಹಾಕ್ಕೊಂಡು ಈಗ ರುಬ್ಬಿಟ್ಕೊಂಡಿರೋ ಬೇಳೆ ಕಾಯಿ ಏಲಕ್ಕಿ ಎಲ್ಲ ಇತ್ತಲ್ಲ, ಏಲಕ್ಕಿ ಕಾಯಿ ಎಲ್ಲ ರುಬ್ಬಿಕೊಂಡಿದ್ದೆ, ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಾದ್ರೆ ಮುದ್ದೆ ತಪ್ಪಲಿನಲ್ಲಿ ಹಾಕ್ಕೊಂಡು ಇದನ್ನು ಮುದ್ದೆ ಥರ ತಿರುಗಿದ್ರೂ ಗಂಟು ಬರಲ್ಲ. ನಾನು ಬಾಂಡ್ಲಿನೆಲ್ಲ ಹಿಂಗೆ ಗಂಟು ಬರದೇ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಈಗ ಏಲಕ್ಕಿ ಕಾಯಿ ಪುಡಿಯನ್ನು ಹಾಕೋತಾ ಇದ್ದೀನಿ. ಏಲಕ್ಕಿನ ಪುಡಿ ಮಾಡಿಟ್ಕೊಂಡಿದ್ದೆ, ಅದನ್ನು ಸ್ವಲ್ಪ ಫ್ಲೇವರ್ಗೋಸ್ಕರ ಆ್ಯಡ್ ಮಾಡ್ತಾ ಇದ್ದೀನಿ. ಒಬ್ಬಟ್ಟಿಗೆ ಏಲಕ್ಕಿ ಫ್ಲೇವರು ತುಂಬ ರುಚಿ ಕೊಡುತ್ತೆ ಅಲ್ವಾ, ಅದಕ್ಕೋಸ್ಕರ ಜಾಸ್ತಿನೇ ಫಸ್ಟ್ ರುಬ್ಕೊಳ್ಬೇಕಾದ್ರೆ ಒಂದು 5 ಏಲಕ್ಕಿ ಹಾಕ್ಕೊಂಡಿದ್ದೆ. ಮತ್ತು ಇವಾಗ ಏಲಕ್ಕಿ ಪೌಡರ್ನ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಚೆನ್ನಾಗಿ ನೋಡಿ ಗಂಟು ಆಗದೆ ಇರೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನನಗೆ ಪಕ್ಕದ ಮನೆಯವರು ಶ್ರೀದೇವಿ ನನ್ನ ಫ್ರೆಂಡು ಅಡುಗೆ ಒಬ್ಬಟ್ಟು ಕಾಳು ಪಲ್ಯ ರಸಮ್ಮು ಕಾಯಾಲು ಮತ್ತು ಸಂಡಿಗೆ ಹಪ್ಪಳ ಎಲ್ಲ ಕೊಟ್ಟಿದ್ದಾರೆ. ನೆಕ್ಸ್ಟು ಇಲ್ಲಿ ಒಬ್ಬಟ್ಟಿಗೆ ನೋಡಿ ಎಷ್ಟು ಚೆನ್ನಾಗಿ ನೆನೆತಿದೆ ಮೈದಾ. ಮೈದಾ ಚೆನ್ನಾಗಿ ನೆಂದಿದೆ, ಅದಾದ್ಮೇಲೆ ಹೂರ್ಣನೂ ರೆಡಿಯಾಗಿದೆ. ಇವಾಗ ಒಬ್ಬಟ್ಟು ರೆಡಿ ಮಾಡ್ಕೊಳ್ಳೋಣ ನೋಡಿ. ಈ ಥರ ಉಂಡೆ ಕಟ್ತಾ ಇದೆ ನೋಡಿ, ಸ್ವಲ್ಪನೂ ಕೈಗೆ ಹತ್ಕೋತಾ ಇಲ್ಲ ನೋಡಿ ಯಾವ ರೀತಿ ಆಗಿದೆ ಹೂರ್ಣ ಅಂತ. ನೋಡಿ ಈ ಥರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಇದು ಎಣ್ಣೆ ಕವರ್ ತೊಗೊಂಡಿದ್ದೀನಿ. ಎಣ್ಣೆ ಕವರ್ ಬರುತ್ತಲ್ಲ 1 ಲೀಟರ್ದು, ಆ ಕವರ್ನ ಕಟ್ ಮಾಡಿಟ್ಕೊಂಡು ಅದಕ್ಕೆ ಎಣ್ಣೆ ಸವರ್ಕೊಂಡು ಅದ್ರ ಮೇಲೆ ನಾನು ಒಬ್ಬಟ್ಟು ತಟ್ಕೊಂಡಿದ್ದೀನಿ ನೋಡಿ. ಅದನ್ನು ಎಣ್ಣೆ ತವಕಾದಮೇಲೆ ಅದಕ್ಕೊಂದು ಸ್ವಲ್ಪ ಎಣ್ಣೆ ಸವರ್ಕೊಂಡು ಡೈರೆಕ್ಟ್ ಈ ಥರನೇ ಹಾಕ್ಬಿಟ್ಟು ಎತ್ಬಿಡ್ಬೋದು. ಕೈಯಲ್ಲೆಲ್ಲ ಹಾಕ್ಕೊಂಡು ಹಾಕಕ್ಕೆ ಹೋದರೆ ಕಿತ್ತೋಗೋ ಚಾನ್ಸಸ್ ಇರುತ್ತೆ, ಅದಕ್ಕೆ ನಾನು ಇದೇ ಥರನೇ ಯಾವಾಗಲೂ ಒಬ್ಬಟ್ಟು ಮಾಡೋದು. ಡೈರೆಕ್ಟ್ ಹಂಗೆ ತವ ಮೇಲೆ ಹಾಕ್ಬಿಡ್ತೀನಿ. ಅದಾದಮೇಲೆ ನೋಡಿ ಒಂದು ಕಡೆ ಬೆಂದಾಗಿದೆ, ನೋಡಿಕೊಂಡು ತಿರುವಾಕೋಬೇಕು ನೋಡಿ. ಚೆನ್ನಾಗಿ ಪರ್ಫೆಕ್ಟಾಗಿ ಬೆಂದಿದೆ ಎಲ್ಲ ಕಡೆಯೂ. ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಬ್ಬಟ್ಟನ್ನ ಬೇಯಿಸ್ಕೊಳ್ಳಿ, ಇಲ್ಲ ಸೀದೋಗ್ಬಿಡುತ್ತೆ, ಬೇಗನೇ ಸೀದೋಗ್ಬಿಡೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ನೆಕ್ಸ್ಟು ಒಂದು ಒಬ್ಬಟ್ಟನ್ನ ನಾನು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ದೇವ್ರ ಮುಂದೆ ಇಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲಿ ಇದು ಕಾಗೆಗೆ ಇಡ್ತಾ ಇದ್ದೀವಿ, ಅಂದರೆ ಯುಗಾದಿ ಹಬ್ಬದಲ್ಲಿ ಪಿತೃಪಕ್ಷದಲ್ಲಿ ಗೌರಿ ಹಬ್ಬದಲ್ಲೆಲ್ಲ ಈ ಥರ ಒಂದು ನೀವು ಊಟ ಮಾಡೋಕ್ಕೂ ಮುಂಚೆ ನಿಮ್ಮ ಪಿತೃಗಳಿಗೆ ಅಂದರೆ ಅವ್ರಿಗೆ ಕಾಗೆ ರೂಪದಲ್ಲಿ ಬರ್ತಾರೆ ಅಂತ ಅಂತಾರೆ, ಅದಕ್ಕೋಸ್ಕರ ನಾವು ಹೊರಗಡೆ ಕಾಗೆಗೆ ಅದನ್ನು ಒಬ್ಬಟ್ಟನ್ನ ಒಂದು ತುಪ್ಪ ಹಾಕಿ ಇಡ್ತಾ ಇದ್ದೀವಿ ಬಾಳೆದೆಲೆಯಲ್ಲಿ. ನೆಕ್ಸ್ಟ್ ನೋಡಿ ಇಲ್ಲಿ ಬಾಳೆದೆಲೆಯಲ್ಲಿ ಊಟನ ಸರ್ವ್ ಮಾಡಿದ್ದೀನಿ. ಎಷ್ಟು ರುಚಿಯಾಗಿತ್ತು ಅಂದರೆ ನೀವು ಟ್ರೈ ಮಾಡಿ, ಹಬ್ಬಗಳಲ್ಲಿ ಸುಮ್ಮನೆ ತಟ್ಟೆನಲ್ಲಿ ಊಟ ಮಾಡೋಕ್ಕೆ ಹೋಗಬೇಡಿ. ಬಾಳೆದೆಲೆಯಲ್ಲಿ ಊಟ ಮಾಡಿದರೆ ಅದು ಸ್ವಲ್ಪ ಉಪ್ಪು ಸಪ್ಪೆ ಖಾರ ಕಡಿಮೆ ಇದ್ರೂ ಬಾಳೆದೆಲೆಯಲ್ಲಿ ಊಟ ಮಾಡಿದರೆ ಎಷ್ಟು ರುಚಿಸುತ್ತೆ ಅಂದರೆ ಅಷ್ಟು ರುಚಿಯಾಗಿರುತ್ತೆ. ನಾನು ಬಾಳೆದೆಲೆಯಲ್ಲೇ ನೋಡಿ ಊಟ ಮಾಡಿದ್ದು, ಒಬ್ಬಟ್ಟು ತುಪ್ಪ ಮತ್ತು ಹಾಲು ಪುಳಿಯೋಗರೆ ಅನ್ನ ಒಬ್ಬಟ್ಟಿನ ಸಾಂಬಾರು ಹೆಸರುಕಾಳು ಮತ್ತು ಕ್ಯಾರೆಟ್ ಪಲ್ಯ ಹಪ್ಪಳ ಉಪ್ಪಿನಕಾಯಿ ಉಪ್ಪು ಇಷ್ಟೇ ಸಿಂಪಲ್ ಅಡುಗೆನೇ ಎಷ್ಟು ರುಚಿ ಅನ್ನಿಸ್ತು ಗೊತ್ತಾ. ಇಲ್ಲಿ ರಾಜ್ಕುಮಾರ್ ಊಟ ಮಾಡ್ತಾ ಇದ್ದಾರೆ, ಅವರು ಹಾಲಲ್ಲಿ ಊಟ ಮಾಡ್ತಾ ಇರೋದ್ರಿಂದ ಎಲೆಯಲ್ಲಿ ಊಟ ಮಾಡೋಕ್ಕಾಗಲ್ವಲ್ಲ ಹಾಲೆಲ್ಲ ಹಾಕ್ಕೊಂಡು, ಅದಕ್ಕೋಸ್ಕರ ಅವರು ತಟ್ಟೆನಲ್ಲೇ ಊಟ ಮಾಡ್ತಾ ಇದ್ದಾರೆ ಸದ್ಯಕ್ಕೀಗ. ಎಲೆನಲ್ಲಿ ಊಟ ಮಾಡಿದರೆ ಅದರ ರುಚಿನೇ ಬೇರೆ ಇರುತ್ತೆ, ನೀವು ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ನಾನಿಲ್ಲಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಪ್ರಸಾದ ರೆಡಿ ಮಾಡ್ತಾ ಇದ್ದೀನಿ. ಪುಳಿಯೋಗರೆ ಗೊಜ್ಜು ನೋಡಿ, ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ. ಜೊತೆಗೆ ಕಡಲೆಬೀಜ ಮತ್ತು ಗೋಡಂಬಿನ ಸಪ್ರೇಟ್ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇದು ರೆಸಿಪಿನ ನಾನು ಇನ್ನೊಂದ್ಸಲ ಯಾವಾಗಾದರೂ ಮಾಡಿ ನಿಮಗೆ ಶೇರ್ ಮಾಡ್ತೀನಿ.
ಇದನ್ನು ವೀಡಿಯೋ ನಾನು ನಿಮಗೆ ರೆಸಿಪಿನ ತೋರಿಸ್ತಾ ಇಲ್ಲ ಪುಳಿಯೋಗರೆ ಇದು. ನೆಕ್ಸ್ಟ್ ಯಾವಾಗಾದರೂ ವೀಡಿಯೋ ಲೆಂತಿಯಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಸಿಂಪಲಾಗಿ ಹಂಗೆ ತೋರಿಸ್ತಾ ಇದ್ದೀನಿ ನೋಡಿ. ಕೊಬ್ಬರಿನ ಅನ್ನ ಕಲಸಾದ ಮೇಲೆ ಕೊಬ್ಬರಿನ ಒಂದು ಸ್ವಲ್ಪ ಹಾಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ, ರೈಸು ಕಲರ್ಫುಲ್ಲಾಗಿ ಕಾಣಿಸುತ್ತೆ ಅನ್ನೋದ್ರಿಂದ, ಆಮೇಲೆ ಟೇಸ್ಟು ಬೇರೆ ಥರ ಬರುತ್ತೆ. ನಾವು ಗೊಜ್ಜಿಗೆ ಹಾಕ್ಬಿಟ್ರೆ ಗೊಜ್ಜಿಗೆ ಸ್ವಲ್ಪ ಹಾಕಬೇಕು, ಗೊಜ್ಜಾಗಿ ಹಾಕಾದ್ಮೇಲೆ ಸ್ವಲ್ಪ ಅನ್ನ ಕಲಸ್ಬೇಕಾದ್ರೂ ಹಾಕೋಬೇಕು. ಆಮೇಲೆ ಗೋಡಂಬಿ ಮತ್ತು ಕಡಲೆ ಬೀಜನ ಅನ್ನ ಕಲಸಾದ್ಮೇಲೇ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಕಡಲೆ ಬೀಜ ಗೋಡಂಬಿ ಎಲ್ಲ ಮೆತ್ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಫಸ್ಟು ಪುಳಿಯೋಗರೆ ಗೊಜ್ಜೆಲ್ಲ ಕಲಸ್ಕೊಂಡು ಮತ್ತೆ ಕಡಲೆ ಬೀಜ ಗೋಡಂಬಿ ಎಕ್ಸ್ಟ್ರಾ ಫ್ರೈ ಮಾಡಿದ್ದಿತ್ತಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ನೋಡಿ, ಎಲ್ಲ ದೇವಸ್ಥಾನಕ್ಕೆ ಹೊರಟ್ವಿ, ನಾನು, ರಾಜ್ಕುಮಾರು, ರಿತ್ವಿಕ್ಕು, ಪಕ್ಕದ ಮನೆ ಶ್ರೀದೇವಿ, ನನ್ನ ಫ್ರೆಂಡು, ಮತ್ತು ಅವ್ರ ಮಕ್ಕಳು ವೈಷ್ಣವಿ ಮತ್ತು ಚಂದು, ಎಲ್ಲ ದೇವಸ್ಥಾನಕ್ಕೆ ಹೋದ್ವಿ, ಕಾಳಿಕಾ ಮಾತಾ ದೇವಸ್ಥಾನ. ಸ್ಯಾರಿ ಹಾಕ್ಕೊಂಡು ಹಬ್ಬದ ದಿನ ಮಿಂಚ್ತಾ ಇದ್ದೀವಿ ನೋಡಿ. ಅಂದರೆ ಯಾವಾಗಲೂ ಹಾಕ್ಕೊಳ್ಳಲ್ಲ, ಅಯ್ಯೋ ಬಿಡು ಯಾರು ಹಾಕೋತಾರೆ ಯಾರು ಹಾಕೋತಾರೆ ಅಂತ. ಹಬ್ಬ ಅನ್ನೋ ಖುಷಿಗೆ ನಾನು ಶ್ರೀದೇವಿ ಎಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಆದರೂ ಹೆಣ್ಮಕ್ಳಿಗೆ ಸೀರೆನೇ ಲಕ್ಷಣ ಅಲ್ವಾ, ಅದರಲ್ಲೂ ಹಬ್ಬಗಳಲ್ಲಿ ಸೀರೆ ಉಟ್ಕೊಂಡು ಹೂ ಮಾಡಿಕೊಂಡು ಹೋದರೆ ಅದರ ಲಕ್ಷ ಒಂದು ಹಬ್ಬಕ್ಕೆ ಕಳೆ ಇರುತ್ತೆ. ದೇವಸ್ಥಾನಕ್ಕೆ ಹೋಗಿ ಬಂದರೆ ಒಂದು ನೆಮ್ಮದಿ ಕೂಡ ಇರುತ್ತೆ ನೋಡಿ. ಹಬ್ಬದಲ್ಲಿ ಬರೀ ಮನೆಯಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡಿಕೊಂಡು ಸುಮ್ಮನೆ ಆಗಿಬಿಟ್ರೆ ಪ್ರಯೋಜನ ಇಲ್ಲ. ಹಬ್ಬಕ್ಕೆ ಒಂದು ಕಳೆ ಬರಬೇಕು ಅಂದರೆ ದೇವಸ್ಥಾನಕ್ಕೆ ಹೋಗಬೇಕು, ಅಲ್ಲಿ ಒಂದು ಮನಃಶಾಂತಿ ಸಿಗುತ್ತೆ, ಅದು ಒಂದು ಆ ಡೇನ ಫುಲ್ಫಿಲ್ ಮಾಡುತ್ತೆ ಅನ್ಬೋದು. ನೆಕ್ಸ್ಟ್ ಅಲ್ಲೇ ದೇವಸ್ಥಾನದಲ್ಲಿ ದೇವ್ರ ಜೊತೆಗೆ ಒಂದು ಫೋಟೋಸ್ ಎಲ್ಲ ತಗೊಂಡ್ವಿ, ಸೆಲ್ಫೀಸು ಫೋಟೋಸ್ ಎಲ್ಲ ತಗೊಂಡು ಅಲ್ಲೇ ಪ್ರಸಾದ ಎಲ್ಲ ತಿಂದ್ವಿ. ಬೇರೆಯವರು ಕೂಡ ಪ್ರಸಾದ ಮಾಡ್ಕೊಂಬಂದಿದ್ದರು, ಕೇಸರಿ ಬಾತು ಮತ್ತು ಹೆಸರುಕಾಳು ಪಲ್ಯ, ಅಲ್ಲ ಹೆಸರುಕಾಳಲ್ಲ ಕಡಲೆಕಾಳು ಪಲ್ಯ, ಜೊತೆಗೆ ನಾನು ಪುಳಿಯೋಗರೆ ಮಾಡ್ಕೊಂಡು ಹೋಗಿದ್ದೆ. ಎಲ್ಲರೂ ಪ್ರಸಾದ ತಿಂದ್ವಿ. ನೆಕ್ಸ್ಟು ಮನೆಗೆ ಬಂದು ಸ್ವಲ್ಪ ಸೆಲ್ಫೀಸ್ ಫೋಟೋಸ್ ಎಲ್ಲ ತೊಗೊಂಡ್ವಿ. ಸೀರೆ ಹಾಕ್ಕೊಂಡು ರೆಡಿ ಆದಮೇಲೆ ಸೆಲ್ಫೀಸ್ ತೊಗೊಳ್ದೆ ಹೋದ್ರೆ ಹೇಗೆ ಅಲ್ವಾ. ಹ್ಯಾಪಿ ಯುಗಾದಿ, ಹ್ಯಾಪಿ ಯುಗಾದಿ. ಯುಗಾದಿ ಹಬ್ಬದ ಶುಭಾಶಯಗಳು ನಮ್ಮ ಕಡೆಯಿಂದ ಮತ್ತು ನನ್ನ ಹಸ್ಬೆಂಡ್ ಕಡೆಯಿಂದ ಎಲ್ಲರಿಗೂ. ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ಥ್ಯಾಂಕ್ಸ್, 197 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ತುಂಬ ಖುಷಿಯಾಗುತ್ತೆ. ನಾನು 100 ದಾಟ್ತೀನೋ ಇಲ್ವೋ ಅಂತ ಅನ್ಕೊಂಡಿದ್ದೆ. 197 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ತುಂಬ ಥ್ಯಾಂಕ್ಸ್ ಅವ್ರಿಗೆ. ಅವ್ರಿಗೆಲ್ಲ ಈ ನನ್ನ ಕಡೆಯಿಂದ ಯುಗಾದಿ ಹಬ್ಬದ ದಿನ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ತುಂಬ ಖುಷಿ ಆಗುತ್ತೆ. ಓಕೆ, ನನಗೂ 200 ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ, ನನ್ನ ವಿಡಿಯೋಸ್ ನೋಡ್ತಾರೆ, ನನ್ನ ಚಾನಲ್ಗೂ ಒಂದು ಇದಿದೆ ಅಂತ. ಥ್ಯಾಂಕ್ ಯು, ಥ್ಯಾಂಕ್ ಯು. ಇದು ಮಾರನೇ ಬೆಳಗ್ಗೆ ಭಾನುವಾರ, ನಾವು ಅಮ್ಮ ಕೊಟ್ಕೊಳ್ಸಿರೋದು ಎಳ್ನೀರು, ಕಾಯಿ, ಮಟನ್ ಎಲ್ಲ ಬೇಡ ಅಂದ್ರೂ ಕೊಟ್ಕೊಳ್ಸಿದ್ದಾರೆ, ಯಾಕಂದರೆ ಅವ್ರಿಗೂ ಸಮಾಧಾನ ಆಗಬೇಕಲ್ವಾ. ಅದಕ್ಕೋಸ್ಕರ ನಾವು ಯಾರು ಊರಿಗೆ ಹಬ್ಬಕ್ಕೆ ಹೋಗೋಕ್ಕಾಗಲಿಲ್ವಲ್ಲ, ಅದಕ್ಕೆ ಕೊಟ್ಕೊಳ್ಸಿದ್ದಾರೆ. ನಮ್ಮ ಅತ್ತೆ ಮಗಳು ಮತ್ತು ನಮ್ಮ ಗಿರ್ಜಂಟಿ ಹಬ್ಬಕ್ಕೆ ಅಂತ ಹೋಗಿದ್ರು ಊರಿಗೆ, ಅವ್ರ ಜೊತೆ ಕೊಟ್ಕೊಳ್ಸಿದ್ದಾರೆ. ಒಬ್ಬಟ್ಟು, ವಡೆ, ಮಟನ್ನು ಎಲ್ಲ ನೋಡಿ. ಮತ್ತು ಅವ್ರಿಗೂ ಒಂದು ಸಮಾಧಾನ ಅನಿಸುತ್ತೆ, ನಾವು ಕೊಟ್ಕೊಳ್ಸಿರೋದು ಖುಷಿಯಿಂದ ಊಟ ಮಾಡಿದ್ರೆ ಅವ್ರಿಗೂ ಖುಷಿಯಾಗುತ್ತೆ. ಹಾಗೆ ನಮ್ಮದು ಹೊಸ್ತಡ್ ಊಟನೂ ಕೂಡ ಮುಗೀತು ಭಾನುವಾರ. ಮಾವಿನಕಾಯಿ, ಖಾರದ ಪುಡಿ ಎಲ್ಲ ನಮ್ಮ ಅತ್ತೆ ಮಗಳು ಕೊಟ್ಟಿರೋದು, ತುಂಬ ರುಚಿಯಾಗಿತ್ತು ಊಟ ಎಲ್ಲ. ನನಗೂ ತುಂಬ ಖುಷಿಯಾಯಿತು ಊರಿನಿಂದ ಕೊಟ್ಕೊಳ್ಸಿರೋ ಅಡುಗೆ ಮಾಡಿ. ವಿಡಿಯೋ ನೋಡಿದ್ರಲ್ವಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.